ಸರಿ ಗುರುಜಿ. ಗುರುಜಿ, ಇನ್ನು ಕುಂಭರಾಶಿಯ ಬಗ್ಗೆ ತಿಳಿಸೋದಾದ್ರೆ, ಪ್ರಮುಖವಾಗಿ ಶನಿ ಕುಂಭರಾಶಿಗೆ ಪ್ರವೇಶ ಆಗಿದೆ, ಶನಿಯ ಪ್ರಭಾವ ಹೇಗಿರುತ್ತೆ? ಶನಿಗೆ, ಶನಿ ಕುಂಭರಾಶಿಯ ಪ್ರವೇಶ, ಜನ್ಮರಾಶಿಗೆ ಜನ್ಮದ ಶನಿ ಅಂತ ಇದನ್ನು ಕರೀತಾರೆ. ದ್ವಾದಶ ಭಾವದ ಶನಿ ಮತ್ತು ಜನ್ಮಭಾವದ ಶನಿ, ದ್ವಿತೀಯ ಭಾವದ ಶನಿ, ಇದು ಮೂರನ್ನು ಸೇರಿಸಿ 7.5 ವರ್ಷ ಅಂತ ಚಿಂತನೆ ಇರೋದು. ದ್ವಾದಶದ ಶನಿಯ ಫಲಗಳು ಏನು ಅನ್ನೋದನ್ನು ಹೇಳಿದರು. ಜನ್ಮದ ಶನಿ, ಜನ್ಮ ಶನಿ ಹಿ ನರೋ ದುಃಖ ಹೇಳುವಂಥ ಒಂದು ವಚನ ಉಂಟು, ಮನುಷ್ಯನಿಗೆ ದುಃಖ ಫಲವನ್ನು ಕೊಡ್ತಾನೆ ಅಂತ. ದುಃಖ ಅಂತಂದರೆ ಯಾವ ರೀತಿಯ ಏನು ಅಶುಭಕರವಾದಂತಹ ಇನ್ಸಿಡೆಂಟ್ ಇದ್ದರೂ ಕೂಡ ಅವನಿಗೆ ದುಃಖವೇ ಇರ್ತದೆ ಮನುಷ್ಯನಿಗೆ. ಮತ್ತೊಂದು, ಮನುಷ್ಯನ ಮನಸ್ಸು ದುಃಖ ಮತ್ತು ಸುಖವನ್ನು ಡಿಸೈಡ್ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ. ಈಗ ಸುಖ ಅಂತಂದರೆ ಏನು, ನನಗೆ ಅತ್ಯಂತ ಓದುವ ವಿಷಯ ಅದು ನನಗೆ ಆಪ್ಯಾಯಮಾನ, ಖುಷಿ ಕೊಡುವಂತ. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಅದನ್ನು ನಾನು ಸುಖ ಅಂತ ತಿಳಿದ್ರೆ, ಇನ್ನೊಂದು ಮನಸ್ಸು ಇದನ್ನು ವೈರಾಗ್ಯದ ದೃಷ್ಟಿಯಲ್ಲಿ ನೋಡುತ್ತದೆ, ಹೇಟ್ ಮನಸ್ಥಿತಿಯಿಂದ ನೋಡುತ್ತದೆ. ಹಾಗಾದರೆ ಅವನಿಗೆ ಅದು ದುಃಖ ಕೊಡ್ತದೆ, ನನಗೆ ಸುಖವನ್ನು ಕೊಡ್ತದೆ. ಹಾಗೆ ಮನುಷ್ಯನ ಮನಸ್ಥಿತಿ ಯಾವುದನ್ನು ಗ್ರಹಿಸ್ತದೆ, ಗ್ರಹಿಸಬೇಕು ಅಂತ ನಿರೀಕ್ಷೆ ಮಾಡ್ತದೆ, ಅದಕ್ಕೆ ವಿರುದ್ಧವಾದಂತಹ ಫಲವನ್ನು ಕೊಡ್ತದೆ ಅಂತ. ಜನ್ಮಭಾವಕ್ಕೆ ಬಂದಾಗ ಒಂದಷ್ಟು ದುಃಖ ಫಲವನ್ನು, ಆ ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ವ್ಯಯ ಆಗುವಂಥದ್ದು, ಅಂತಂದರೆ ದೈಹಿಕವಾಗಿ ಆರೋಗ್ಯದ ನಷ್ಟ, ಸೊಂಟದಿಂದ ಕೆಳಭಾಗದ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ಮನಸ್ಸಿಗೆ ಅಶಾಂತಿ ಬರುವಂಥದ್ದು, ಅದು ಕೂಡ ಮನಸ್ಸಿನ ನೆಮ್ಮದಿಯ ಅನಾರೋಗ್ಯ ಅದು. ಹಾಗಾಗಿ ಆ ಮನಸ್ಸಿನ ಅನಾರೋಗ್ಯ ಬರುವಂಥದ್ದು, ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಏನು ಕಾನೂನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಿಲುಕಿಕೊಳ್ಳುವಂತಹ ಸಂದರ್ಭಗಳೆದುರಾಗತ್ತೆ. ಕಾನೂನಿನ ತೊಂದರೆಗಳು ತುಂಬ ಬರುವಂತಹ ಸಂದರ್ಭಗಳಿರ್ತದೆ. ಎಚ್ಚರಿಕೆಯಿಂದ ಕಾನೂನು ಪ್ರಕ್ರಿಯೆಯಲ್ಲಿ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸುವಂತಹ ಕೆಲಸವನ್ನು ಮಾಡಬೇಕು. ತುಂಬ ಶಿವಪ್ರೀತಿಯ ಆರಾಧನೆ ಮಾಡಲಿ, ಇವರಿಗೆ ಇದನ್ನೆಲ್ಲ ಎದುರಿಸುವ ಶಕ್ತಿ ಬರ್ತದೆ. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.